Hello, welcome back to the channel. Krupa Mallan, Nana Krupa. Idu Madhyana Uta Admele. Ivattu Urige Hogta Idivi. Nenne vlog na ivattu continue Martha Idini. Namanaragage Kaita Idvi. Idu Mavin Mak Vasa Pala Banditu. Nanavatonina Koikand Hogidet. Mane Chanagitu. Ivasha first to Banditante. On the Patti Patait Kai Bittitu. Adrali Ninon Solpa Voyi and the Helodru. ಹಾಗಾಗಿ ಶ್ರೇಹಿಯನ್ನ ಮಾವಿನ ಗಿಡ ಹತ್ತಿಸಿದ್ವಿ. ಮರ ಏನಲ್ಲ ಇದು, ಸಣ್ಣ ಗಿಡ. ನಾನು ಕೆಳಗೆ ನಿಂತ್ಕೊಂಡು ಇಸ್ಕೊತಾ ಇದ್ದೀನಿ, ಅವನು ಮೇಲ್ಗಡೆ ಹತ್ತಿ ಕೊಯ್ದು ಕೊಯ್ದು ಕೊಡ್ತಾ ಇದ್ದಾನೆ. ನಾನು ಅಮ್ಮ ಕೆಳಗೆ ನಿಂತ್ಕೊಂಡು ಇಸ್ಕೊತಾ ಇದ್ದೀವಿ. ಇದು ಏನು ಹಣ್ಣು ಅಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಮಾರ್ ಗಿಡ ಹಾಕಿದಾರೆ ಅಮ್ಮ, ಮತ್ತು ಕೆಳಗಡೆ ತೋಟದಲ್ಲಿ ಕೂಡ ಇತ್ತು. ಹೊಸಲ ಎಲ್ಲ ಕೆಳಗಡೆ ತೋಟದಲ್ಲಿ ಬಂದಿತ್ತು. ನೀಲಮ್ಮ ಅಂತ ಮತ್ತು ಮಾವಿನ ಮಿಡಿ ಮಾವಿನಕಾಯಿ ಅಂತ ಹಾಕಿದ್ರು. ನಾನು ಹೊಸಲ ಊರಿಗೆ ಬಂದಾಗ ನಿಮಗೆ ತೋರಿಸಿದ್ದೆ, ಆದರೆ ಅದು ಮಿಡಿ ಅಲ್ವಂತೆ. ತುಂಬ ಬೇಜಾರಾಯಿತು, ಎಷ್ಟು ಮೋಸ ಮಾಡ್ತಾರೆ ನೋಡು ಅಂತ ಅಮ್ಮ ಹೇಳ್ತಾ ಇದ್ರು. ಹಲೋ, ಗುಡ್ ಮಾರ್ನಿಂಗ್ ಅಲ್ಲ, ಗುಡ್ ಆಫ್ಟರ್ನೂನ್. ಈಗ ಊಟ ಆಯಿತು, ನಮ್ಮನೆಯವರಿಗಾಗಿ ಕಾಯ್ತಾ ಇದ್ದೀವಿ. ನಮ್ಮನೆಯವರು 3:30 ಬರ್ತೀನಿ ಅಂತ ಹೇಳಿದ್ದಾರೆ, ಹಾಗಾಗಿ ಅವರಿಗಾಗಿ ಕಾಯ್ತಾ ಇದ್ದೀವಿ. ಅವ್ರು ಬರೋದ್ರೊಳಗೆ ಹೊರಟು ರೆಡಿಯಾಗಿ ಇರೋಣ ಅಂತ ರೆಡಿ ಆಗಿದ್ದೀವಿ ಕೂಡ. ಅವ್ರು ಇನ್ನೂ ಆದರೂ ಬಂದಿಲ್ಲ. ಮಲ್ಲಿಗೆ ಮೊಗ್ಗು ಕೊಯ್ಯೋಣ ಅಂತ ಅಂದ್ಕೊಂಡೆ. ನೋಡ್ಬೋದು ಬಿಸಿಲು ನೋಡಿ ಎಷ್ಟು ಬಂದಿದೆ ಅಂತ. ತುಂಬ ಇತ್ತು ಕೆಲಸದವ್ರಿಗೆ ಬಂದಿದ್ಲು ಇವತ್ತು, ಹೇಳೋಣ ಅಂತ ಅಂದ್ಕೊಂಡೆ. ಮತ್ತು ಅವಳು ಅರ್ಜೆಂಟಲ್ಲಿ ಇದ್ಲು, ಈಗ ಹೋದ್ಲು ಅವಳು. ಮಕ್ಕಳೆಲ್ಲ ಒಳಗಡೆ ರೆಡಿ ಆಗ್ತಿದ್ದಾರೆ, ನಾವು ಸ್ವಲ್ಪ ರೆಡಿಯಾಗಿದ್ರಿ. ನೋಡಿ 100 ವರ್ಷ ಆಯಸ್ಸು ನಮ್ಮನೆಯವರಿಗೆ. ಫೋನ್ ಬಂತು ಈಗ. ನಮ್ಮನೆಯವರು ಇನ್ನು ಅರ್ಧ ಗಂಟೆ ಒಳಗಡೆ ಬರ್ತೀನಿ, ಎಲ್ಲ ರೆಡಿಯಾಗಿರ್ರಿ ಅಂತ ಹೇಳಿದರು. ಹಾಗಾಗಿ ನಾನು ಲಗೇಜ್ ಎಲ್ಲ ತಂದು ಹೊರಗಡೆ ಇಟ್ಟಿದ್ದೀನಿ, ಯಾಕಂದರೆ ಒಂದೊಂದ್ಸಲ ಮರ್ತು ಹೋಗ್ಬಿಡ್ತೀವಿ. ಹಾಗಾಗಿ ಎಲ್ಲ ತೊಗೊಬಂದು ಎಷ್ಟು ನೆನ್ಪು ಮಾಡಿದ್ರು ಏನಾದರೂ ಒಂದು ಮರ್ತು ಹೋಗ್ತಿರುತ್ತೆ. ಮಕ್ಕಳೆಲ್ಲ ಯಾರೂ ಸ್ನಾನ ಮಾಡಿರಲಿಲ್ಲ, ಹಾಗಾಗಿ ಸ್ನಾನ ಮಾಡಿ ಎಲ್ಲ ರೆಡಿಯಾಗಿ ಫೋಟೋ ತೆಕ್ಕೊತ ಇದ್ದಾರೆ. ಶ್ರೇಯೂನು ಅಷ್ಟೇ ನಿಂತ್ಕೊಂಡಿದ್ದಾನೆ ಅವ್ರ ಹತ್ರ. ಈಗ ನಮ್ಮನೆಯವರೆಲ್ಲಿಗೂ ಹೋಗೋಣ ಅಂತ ಒಂದು ಪ್ಲ್ಯಾನ್ ಮಾಡಿದ್ದಾರೆ. ಅದೇ ನೋಡೋಣ ಎಲ್ಲಿಗೆ ಹೋಗ್ತೀವಿ ಏನು ಎತ್ತ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದೊಂಥರ ದಿಢೀರಂತ ಪ್ಲ್ಯಾನ್ ಮಾಡಿದ್ರು. ಈಗ ಮನೆಯಿಂದ ಹೊರಟ್ವಿ, ನಮ್ಮನೆಯವ್ರು ಬಂದು ಸ್ವಲ್ಪ ಟೀ ಕುಡಿದ್ರು, ನಾನು ಅಷ್ಟೇ ಟೀ ಕುಡಿದೆ. 4:45 ಆಗಿತ್ತು ಅನಿಸುತ್ತೆ. ಈಗ ಮನೆ ಬಿಟ್ಟಿದ್ದೀವಿ, ಲಗೇಜ್ ಎಲ್ಲ ತುಂಬಾ ಇತ್ತು. ಊರಿಂದ ಯಾವಾಗ ಬರಬೇಕಿದ್ರು ನಮ್ಮದು ಲಗೇಜ್ ಮಾತ್ರ ತುಂಬಾ ಇರುತ್ತೆ. ಇವಾಗ ನೋಡಿ ಮನೆ ಬಿಟ್ಟು ಹೋಗ್ತಾ ಇದ್ದೀವಿ. ಸ್ವೀಟ್ ಇರುತ್ತೆ, ಸೊ ಒಂದ್ ಸ್ವಲ್ಪ ಒಂದ್ ಬೈಟ್ ತಿನ್ ನೋಡಿ ಏನಂತ ತೋರ್ಸೆ ತೋರ್ಸೆ ಮಗ. ಅನಾನಸ್ಗೆ ಉಪ್ಪು ಖಾರ ಹಾಕಿ ಕೊಟ್ಟಿದ್ದಾರೆ, ತಗೊಂಡಿದೀವಿ. ಅವತ್ತು ತಗೊಂಡಿದ್ವಲ್ಲ ಅದೇ, ಅವಳಿಗೆ ಬೇಡ ಬೇಡ ಅಂತಿದ್ದಾಳೆ. ಟಿಶ್ಯೂ ಇದೆಯಾ ನೋಡಿ ಹಿಂದ್ಗಡೆ, ಚೆನ್ನಾಗಿದೆಯಾ? ನಂಗೂ ಕೊಟ್ಟಿದ್ದೆ, ಚೆನ್ನಾಗಿದೆಯಾ? ಬೇಡ ಇಲ್ಲ, ಸೂಪರ್ ಅದು, ಏನೂ ಆಗಲ್ಲ. ಅಲ್ಲಿಂದ ನಾವು ಸೀದಾ ಜೋಗ ಹೋಗೋಣ ಅಂತ, ಅವಳಿಗೆ ಜೋಗ ತೋರಿಸ್ಕೊಂಡು ಹೋಗೋಣ ಅಂತ ಅಲ್ಲಿ ಬಂದ್ವಿ. ಅಲ್ಲಿ ಅನಾನಸನ ಮಾರ್ತಾ ಇದ್ರು, ಉಪ್ಪು ಖಾರ ಎಲ್ಲ ಹಾಕಿ ಅದು ಶ್ರೇಯು ತಿನ್ನಬೇಕು ಅಂತಂದ, ಹಾಗಾಗಿ ನಿಲ್ಸಿದ್ವಿ. ಎಲ್ಲರೂ ಒಂದೊಂದು ಪೀಸ್ ತಿಂದ್ವಿ, ಆಮೇಲೆ ಒಂದು 2-3 ಪೀಸ್ ಕೂಡ
ಇವಾಗ ನಾವು ತಾಳಗುಪ್ಪದ ಹತ್ತತ್ರ ಇದ್ದೀವಿ, ಸಾರಿ ತಾಳಗುಪ್ಪದಲ್ಲೇ ಇದ್ದೀವಿ. ಈ ರೋಡ್ನ ತೋರಿಸ್ಬಿಟ್ಟು ಅವಳಿಗೆ ಹೇಳ್ತಾ ಇದ್ವಿ, ಮುಂಗಾರು ಮಳೆ ಮೂವಿ ನೋಡಿದ್ಯಲ್ವಾ ಅದು ಇಲ್ಲೇ ತೆಗೆದಿರೋದು ಅಂತ ಹೇಳಿ ತೋರಿಸ್ತಾ ಇದ್ವಿ. ಮಳೆಗಾಲದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಂತ ಅವಳಿಗೆ ಹೇಳ್ತಾ ಇದ್ವಿ. ನಾವು ಅದೇ ಹೇಳ್ತಾ ಇದ್ವಿ, ನೀನು ಮಳೆಗಾಲದಲ್ಲಿ ಬಂದಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಾಯಿತ್ತು, ನಮ್ಮ ಮಲೆನಾಡು ಗೊತ್ತಲ್ವಾ, ಮಳೆಗಾಲದಲ್ಲಿ ಒಳ್ಳೆ ಹಚ್ಚ ಹಸಿರಾಗಿ ತುಂಬಾ ಚೆನ್ನಾಗಿರುತ್ತೆ ಅಂತ ಅವಳಿಗೆ ಹೇಳ್ತಾ ಇದ್ವಿ. ನನಗೆ ಈ ಜಾಗ ತುಂಬ ಇಷ್ಟವಾಗಿರೋ ಜಾಗ, ಮಳೆಗಾಲದಲ್ಲಂತೂ ನಿಜವಾಗ್ಲೂ ಇಲ್ಲ ಸ್ವರ್ಗಕ್ಕೆ ಬಂದಿದ್ದೀವೇನೋ ಅನ್ನೋ ಥರ ಇಲ್ಲಿ ಫೀಲ್ ಆಗ್ತಿರುತ್ತೆ. ಈಗ ನಾವು ಜೋಗ ಎಂಟ್ರ್ ಆಗ್ತಾ ಇದ್ದೀವಿ ಸೇತುವೆ ಹತ್ರ. ಮುಂಗಾರು ಮಳೆ ಬಂದು ಫೇಮಸ್ ಆಗಿತ್ತಲ್ವಾ, ಆವಾಗ ಈ ಜೋಗ ಎಷ್ಟು ಫೇಮಸ್ ಆಗಿತ್ತಂದರೆ ಎಷ್ಟು ಜನ ಬರ್ತಾಯಿದ್ರು ಅಂದರೆ ನಾವು ಕೂಡ ಆ ವರ್ಷ ಹೋಗಿದ್ವಿ. ಈ ಸೇತುವೆ ದಾಟಿದ ತಕ್ಷಣವೇ ನಾವು ಕಾರನ್ನ ನಿಲ್ಲಿಸ್ಬಿಟ್ಟು ಹತ್ತತ್ರ ಒಂದೂವರೆ ಕಿಲೋಮೀಟ್ರ್ ನಡ್ಕೊಂಡು ಹೋದಂಗೆ ನಡ್ಕೊಂಡು ಹೋಗಿದ್ವಿ. ಅಷ್ಟು ರಶ್ ಇತ್ತು. ಮಳೆಗಾಲದಲ್ಲಿ ಬರಬೇಕು ನಿಜವಾಗ್ಲೂ ಜೋಗ ನೋಡೋದಕ್ಕೆ, ತುಂಬಾ ಚೆನ್ನಾಗಿರುತ್ತೆ. ಇದೆಲ್ಲ ಎಷ್ಟು ನೀರಿರುತ್ತೆ ಗೊತ್ತಾ, ಅದೇ ಅವಳಿಗೆ ಹೇಳ್ತಾ ಇದ್ವಿ. ಇಲ್ಲೆಲ್ಲ ಎಷ್ಟು ಮೇಲೆ ನೀರು ಬಂದಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಅಂತ ಅವಳಿಗೆ ಹೇಳ್ತಾ ಇದ್ವಿ. ತುಂಬ ಜನ ನಿಂತ್ಕೊಂಡು ಇಲ್ಲೆಲ್ಲ ಫೋಟೋನ ತೆಕ್ಕೊತಾ ಇದ್ದಾರೆ, ನೀವು ನೋಡಬಹುದು. ತುಂಬ ಜನ ಇದ್ರು, ನಾವು ವಾಪಸ್ ಬರಬೇಕಿದ್ರಂತೂ ಇನ್ನೂ ತುಂಬಾ ಜನ ಇದ್ರು. ಇವಾಗಲೂ ಅಷ್ಟೇ ಅಲ್ಲಿ ಅಲ್ಲಿ ಜನಗಳು ನಿಂತ್ಕೊಂಡು ಫೋಟೋಗಳನ್ನೆಲ್ಲ ತೆಕ್ಕೊತಾ ಇದ್ರು. ಕನ್ಸ್ಟ್ರಕ್ಷನ್ ಎಲ್ಲ ಕಡೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಈ ಟೈಮಲ್ಲಿ ಬರಬಾರ್ದು, ಇನ್ನು ಮಳೆಗಾಲದಲ್ಲಿ ಇನ್ನೂ ಏನಿಲ್ಲಿ ಕಾಲಿಡಕ್ಕಾಗುತ್ತೋ ಇಲ್ವಲ್ಲ ಆ ಥರ ನೋಡಿ. ಎಲ್ಲ ಜನ ಬಂದೇ ಬರ್ತಾರೆ, ಅವಾಗ ಬರಬೇಕು, ಇವಾಗ ಇರಲ್ಲ. ಆದ್ರೆ ಅವಳು ನೋಡಿಲ್ಲಲ್ಲ, ಕರ್ಕೊಂಡು ಹೋಗೋಣ ಅಂತ. ತುಂಬಾ ಅಂದ್ರೆ ತುಂಬಾ ಇದಾದ್ಮೇಲೆ ಒಂದ್ಸಲ ನಿಮ್ಮ ಹತ್ರ ಶೇರ್ ಮಾಡ್ಬೇಕು, ಯಾಕಂದ್ರೆ ಪಾರ್ಕಿಂಗಿಗೆ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಒಂದು ಹಳೆ ಬಿಲ್ಡಿಂಗ್ ಇದೆ, ಅದೊಂದನ್ನ ಮಾತ್ರ ಇಟ್ಕೊಂಡು ಬಾಕಿ ಎಲ್ಲ ತೆಗ್ದಿದ್ದಾರೆ. ಏನೂ ಇಲ್ಲ ಇಲ್ಲಿ ನೋಡಿ, ಇದೆಲ್ಲ ಏನಂತ ಗೊತ್ತಿಲ್ಲ. ಗೊತ್ತಿಲ್ಲ ಮಗ, ಎಲ್ಲ ಆದ್ಮೇಲೆ ಗೊತ್ತಾಗುತ್ತೆ. ಇಲ್ಲಿಂದ ವ್ಯೂ ಪಾಯಿಂಟ್ ಮಾಡ್ತಾರೋ ಏನೋ ಗೊತ್ತಿಲ್ಲ, ನೋಡೋಣ. ಹೇಗಿತ್ತು ಜೋಗ ಅನ್ನೋದೇ ಮರ್ತು ಹೋಗಿರೋ ರೀತಿ ಆಗಿದೆ ಆ ಥರ. ನೋಡಿ ಹಾಕ್ರಿ, ಸಮೋಸ ತಿಂತ ಇದ್ರೆ ಶ್ರೇ ಚಲ್ಕೊಂತೀಯ ಚೆನ್ನಾಗಿರುತ್ತೆ ಇಲ್ಲ ನೋಡಿ, ತಿಂತಾರೆ ಬಿಡಿ, ಬೇಕಾರ ಹಚ್ಕೊಳ್ಳಿ, ನಂಗಂತೂ ಇಷ್ಟನೇ ಆಗಲ್ಲ ಅದು ಇದಿನ ಚಟ್ನಿ. ಅದು ನಮ್ಮ ಶ್ರೇ ಮಸ್ತ್ ಇರುತ್ತೆ, ಸಾಗರದಿಂದ ತಗೊಬಂದಿದ್ದಾರೆ, ಚೆನ್ನಾಗಿಯಾ ಚೆನ್ನಾಗಿದೆಯಾ ಸಮೋಸ ಚೆನ್ನಾಗಿದೆಯಾ? ಮನೆಗೆ ಬಂದ್ರು ಇದೇನದು ಕ್ಯಾಂಟೀನ್ ಇದು ಮರ್ತಿಲ್ಲ ಫ್ರೆಂಡ್ಸ್. ನೋಡಿ ಶ್ರೇಯುಗಾಗಿ ಕಾಯ್ತಾ ಇದ್ದಾವೆ ಎಲ್ಲಿ ಹೋದ್ರು. ಶ್ರೇಯು ನಿನ್ ಫ್ರೆಂಡ್ ನೋಡಲಿ, ಇಬ್ರು ಕುತ್ಕೊಂಡಿದ್ದಾರೆ. ಹಾಕ್ಬೇಡ ಶ್ರೇಯು, ಏನೋ ಹಾಕ್ಬಾರ್ದು, ಹ್ಮ್ ಗಲೀಜಾಗುತ್ತಲ್ಲ ಮಗ. ತುಂಬಾ ಜನ ಇಲ್ಲ ಇವತ್ತು, ಇಷ್ಟೇ ಜನ ಇದ್ದಾರೆ, ತುಂಬಾ ಕಡಿಮೆ ಜನ ಇದ್ದಾರೆ. ಇದಿಷ್ಟನ್ನ ಮಾತ್ರ ಉಳಿಸ್ಕೊಂಡಿದ್ದಾರೆ, ಬಾಕಿ ಎಲ್ಲ ತೆಗೆದು ಪಾಪ. ಇಲ್ಲೆಲ್ಲ ಒಬ್ಬೊಬ್ರು ನಮ್ಮ ಫ್ರೆಂಡ್ಸ್ ಬರ್ತಾರೆ.
ನಮ್ಮನೆ ಯಾರು ಬಂದ್ರು ಅಂತ. ಇಲ್ಲಿ ಕಡೆ ಬಂದಿದೀವಿ, ಈ ಕಡೆನು ಏನ ಸಬ್ಸ್ಕ್ರೈಬರ್ ನೋಡಿ. ನಮ್ಗೆ ಇವರು ನಮ್ಮ ಫ್ರೆಂಡ್ ಅಂದ್ರೆ ಇವರು ನೋಡಿ, ಬಾಡಿ ಏನೂ ಇಲ್ಲ ಪಾಪ. ಇಲ್ಲೊಂದು ಮಂಗ ಇದೆ ನಮ್ಮನೆಯವ್ರು, ದೊಡ್ಡ ದೊಡ್ಡ ಮಂಗ ಇರತ್ತಲ್ಲ ಅದನ್ನ ವಿಡಿಯೋ ಮಾಡೋ ಅಂತಿದ್ರು ನಂಗೆ. ನಾನ್ ನೋಡಿದಿನಲ್ಲ ಅದಕ್ಕೆ ಮಾಡಿರ್ಲಿಲ್ಲ. ಅವಳು ನೋಡಿ ಹೋಗ್ತಾ ಇದ್ದಾಳೆ. ಇಲ್ಲೋಡು ಅವ್ನು ನೋಡ್ತಾನೆ ಮಂಕಿ ಮಂಕಿ ಅನ್ನ. ಇದ್ ನೋಡಿ ಯೋಗ ನೋಡ್ಕೊಂಡು ಹೊರಟ್ವಿ. ನೋಡ್ಬೋದು ಈ ತರ ಬೇಸಿಗೆಲು ಕೂಡ ಎಲ್ಲ ಕಡೆ ನೀರೇ ಇಲ್ಲ ಅಂದ್ರೆ ನಮ್ಮ ಜೋಗದಲ್ಲಿ ಎಷ್ಟು ನೀರು ಬೀಳ್ತಾ ಇತ್ತು ಅಂತ ಖುಷಿ ಅನ್ನಿಸ್ತು ನಂಗೆ ಅಷ್ಟು ನೀರು ನೋಡ್ಬಿಟ್ಟು. ಯಾಕಂದ್ರೆ ನಾ ಒಂದ್ಸಲ ನೋಡಿದ್ದೆ ಇದಕ್ಕೂ ಕಡಿಮೆ ನೀರಿತ್ತು, ಈ ಸಲ ಚೆನ್ನಾಗಿತ್ತು ನೀರು. ಮಳೆಗಾಲದಲ್ಲಿ ಮಾತ್ರ ನಿಜವಾಗ್ಲೂ ಏನೋ ಸ್ವರ್ಗಕ್ಕೆ ಬಂದಿದ್ದೀವೇನೋ ಅನ್ನೋ ಥರ ಅನಿಸುತ್ತೆ. ಇವಾಗ ಜೋಗದಿಂದ ಹೊರಡ್ತಾ ಇದ್ದೀವಿ. ಇವಾಗ ಕಮ್ಮಿ ಜನ ಬರ್ತಾರೆ ಅನಿಸುತ್ತೆ. ನೋಡ್ಬೋದು ಇಲ್ಲೆಲ್ಲ ಹತ್ರ ತುಂಬ ಹೋಟೆಲ್ಗಳು ಅಂದರೆ ಸಣ್ಣ ಸಣ್ಣ ಹೋಟೆಲ್ಗಳೆಲ್ಲ ಇತ್ತು, ಅದೆಲ್ಲ ಅದನ್ನು ತೆಗೆದುಬಿಟ್ಟಿದ್ದಾರೆ. ಅಂದರೆ ಸ್ವಲ್ಪ ಜನ ಇದ್ದಾರೆ ಅಷ್ಟೇ. ಮತ್ತು ಅಲ್ಲಿ ಜೋಗದಲ್ಲಿ ಕೂಡ ಇತ್ತು ಹೋಟೆಲ್ಲು, ಎಲ್ಲ ಇತ್ತು. ಇವಾಗ ಏನೂ ಇಲ್ಲ, ಎಲ್ಲ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ. ಪಾರ್ಕಿಂಗಿಗೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನೋಡ್ಬೋದು ಇಲ್ಲೆಲ್ಲ ಖಾಲಿ ಹೊಡಿತಾ ಇದೆ. ಎಲ್ಲೋ ಅಲ್ಲೊಂದಿಲ್ಲೊಂದು ಅಂಗಡಿಗಳು ಮಾತ್ರ ಇದೆ, ಜನನೂ ಅಷ್ಟೇ. ಅಲ್ಲೊಂದಿಲ್ಲೊಂದು ಜನ ಮಾತ್ರ ಇದ್ದರು. ಅಲ್ಲಿಂದ ಸಾಗರ ಬಂದು ಟ್ರೆಂಡ್ಸಿಗೆ ಬಂದ್ವಿ, ಅವಳಿಗೇನಾದರೂ ಕೊಡಿಸೋಣ ಅಂತ. ಅವಳ ಜೊತೆಗೆ ನಮ್ಮ ಚಿನ್ನಿ ಕೂಡ ತೊಗೊಂಡ್ಲು, ಅವಳಿಗೆ ಕೊಡಿಸು ಅಂತ ಹೇಳಿದ್ದೆ ನಾನು. ಅದು ನೋಡಿದ್ರೆ ಚಿನ್ನಿನೂ ಒಂದು ತೊಗೊಂಡ್ಲು ಟೀ ಶರ್ಟು, ಅವಳು ಒಂದು ಟೀ ಶರ್ಟ್ ತೊಗೊಂಡ್ಲು. ಆಮೇಲೆ ಏನು ನಮ್ಮನೆಯವರು ಶಾರ್ಟ್ಸ್ ತೊಗೊಳೋದಕ್ಕೆ ಅಂತ ಹೋದರು. ನನಗೆ ಕೂಪನ್ ಕೊಟ್ಟಿದ್ರಲ್ವ, ಅದನ್ನು ನಾನು ಮನೇಲೇ ಮರೆತು ಬಂದಿದ್ದೆ. ಯಾಕಂದರೆ ನಾನು ಇಲ್ಲಿಗೆಲ್ಲ ಬರ್ತೀನಿ ಅಂತ ಗೊತ್ತಿರಲಿಲ್ಲಲ್ಲ, ಹಾಗಾಗಿ ಅದು ಮನೇಲೇ ಇತ್ತು. ಹಾಗಾಗಿ ನಮ್ಮನೆಯವ್ರಿಗೆ ಬೇಡ, ಅವರಿಬ್ಬರಿಗೂ ಮಾತ್ರ ಒಂದೊಂದು ಟೀ ಶರ್ಟ್ ಕೊಡಿಸಿ ಅಂತ ಹೇಳಿದೆ. ಅದೇ ಹಾಕಿ ನೋಡ್ತಾ ಇದ್ದಾರೆ ಯಾವ ಕಲ್ಲರು ಸೈಜು ಅದು ಇದು ಅಂತ ಹೇಳಿ. ಚಿನ್ನಿ ಒಂದು ತೊಗೊಂಡ್ಲು, ಅವಳೊಂದು ತೊಗೊಂಡ್ಲು. ಇದು ಮೇಲ್ಗಡೆ ಮೆನ್ಸ್ ಸೆಕ್ಷನ್, ಇದು ಚೆನ್ನಾಗಿದೆ. ಮಕ್ಕಳದ್ದು ಕೂಡ ಇತ್ತು. ನಮ್ಮನೆಯವರು ಸಣ್ಣ ಸಣ್ಣ ಶಾರ್ಟ್ಸ್ ತೆಗೆದು ನೋಡ್ತಾ ಇದ್ದಾರೆ. ಅಷ್ಟು ಸಣ್ಣವ್ರು ಯಾರೂ ಇಲ್ಲ, ಬನ್ನಿ ನಮ್ಮನೇಲಿ ಅಂತ ಹೇಳಿ ಕರ್ಕೊಂಡು ಬಂದೆ. ಚೆನ್ನಾಗಿತ್ತು, ಕಲೆಕ್ಷನ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಸಾಗರದಲ್ಲಿ ಆಪೋಸಿಟ್ಟು ಪೊಲೀಸ್ ಸ್ಟೇಷನ್ ಆಪೋಸಿಟ್ಟೇ ಇದೆ ಇದು. ನಾನೊಂದು ಎರಡು ಮೂರು ಸಲ ತೊಗೊಂಡಿದ್ದೀನಿ ಇಲ್ಲಿ. ನಾನು ಆಮೇಲೆ ಯಾವತ್ತೂ ಬಂದಿರಲಿಲ್ಲ, ಇವತ್ತೇ ಫಸ್ಟ್ ಟೈಮ್. ಮತ್ತು ಅವಳಿಗೆ ಏನಾದರೂ ಕೊಡ್ಸೋಕ್ಕಾಗುತ್ತೆ ಅಂತ ಕರ್ಕೊಂಡು ಬಂದ್ವಿ. ಅಲ್ಲಿಂದ ಬರೋಷ್ಟೊತ್ತಿಗೆ 7:30 ಆಗಿತ್ತು. ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಈಗ ಊಟ ಮಾಡೋದಕ್ಕೆ ಅಂತ ಬರ್ತಾ ಇದ್ದೀವಿ. ನೋಡಿ ನಮ್ಮ ಸಾಗರ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ರಾತ್ರಿ ಲೈಟ್ ಹಾಕಿದಾಗ ಒಳ್ಳೆ ಜಗಮಗ ಅಂತ ಇತ್ತು. ಎಲ್ಲ ಕಡೆ ಈ ಥರ ಲೈಟ್ ಹಾಕಿದ್ದಾರೆ. ಅವಾಗ ಮತ್ತು ಡಿವೈಡರ್ ಕೂಡ ಮಾಡಿದ್ದಾರೆ ಇದು ಸೊರಬ ರೋಡಲ್ಲಿ. ನಾನು ಯಾವಾಗಲೂ ಒಂದು ಎರಡು ಮೂರು ಸಲ ಈ ಹೋಟೆಲ್ಗೆ ಹೋಗಿದ್ದೀನಿ, ನಿಮಗೂ ಕೂಡ ತೋರಿಸಿದ್ದೆ ಅಲ್ಲ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊರಬ ರೋಡಲ್ಲಿರೋದು ಗಮಗಶ್ರೀ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಮತ್ತೆ ಹೇಳ್ತಾ ಇದ್ದೀನಿ, ಗಮಗಶ್ರೀ ಅಂತ ತುಂಬ ಚೆನ್ನಾಗಿದೆ. ಊಟ ಕೂಡ ಅಷ್ಟೇ ಚೆನ್ನಾಗಿದೆ. ಮತ್ತು ಮಧ್ಯಾಹ್ನ ನಾವು ಊರಲ್ಲೂ ಊಟ ಮಾಡಿದ್ವಿ. ಆಮೇಲೆ ನಮಗೆ ತುಂಬ ಏನು ಹಶು ಆಗಿರಲಿಲ್ಲ. ನಾನು ಅದೇ ನಮ್ಮನೆಯವ್ರಿಗೆ ಹೇಳ್ತಾ ಇದ್ದೆ, ನನ್ನ ಬಿಟ್ಟು ನೀವು ಏನಾದರೂ ಆರ್ಡ್ರ್ ಮಾಡೋದಿದ್ರೆ ಮಾಡಿ ಅಂತ ಹೇಳ್ತಾ ಇದ್ದೆ. ನಂಗೆ ಹೊಟ್ಟೆ ಫುಲ್ ಆದಂಗೆ ಇತ್ತು. ನಾನು ಊರಲ್ಲಿ ಕೂಡ ಊಟ ಮಾಡಿದ್ದು ಲೇಟ್ ಆಗಿತ್ತು. ಮತ್ತು ಈ ಬೇಸಿಗೆ ಎಲ್ಲ ನೀರು ಕುಡಿದು ಸಾಕಾದಂಗೆ ಆಗಿತ್ತು. ಅವ್ರಿಗೆ ಏನೇನು ಬೇಕೋ ಅವರೇ ಎಲ್ಲ ಆರ್ಡ್ರ್ ಮಾಡ್ಕೊಂಡಿದ್ರು. ಏನದು ಮಸಾಲ ಪಾಪಡ್ ತರಿಸ್ಕೊಂಡಿದ್ರು. ಆಮೇಲೆ ಮಾಂಚೋ ಏನೇನು ತಂದಿದ್ದಾರೆ ಅನ್ನೋದನ್ನು ತೋರಿಸ್ತೀನಿ ನಿಮಗೆ. ಇಲ್ಲಿ 5 ಸೀಟ್ ಕೂರೋದಕ್ಕೆ ಇರಲಿಲ್ಲ, ಹಾಗಾಗಿ ಆ ಕಡೆ ಇತ್ತು. ಆ ಕಡೆ ಅಷ್ಟು ಚೆನ್ನಾಗಿ ಗಾಳಿ ಬರ್ತಿರಲಿಲ್ಲ, ಫ್ಯಾನ್ ಇರಲಿಲ್ಲ. ಹಾಗಾಗಿ ನಾವು ಈ ಕಡೆ ಬಂದು ಕೂತ್ಕೊಂಡ್ವಿ. ಚಿನ್ನಿ ಫಸ್ಟ್ ಟೈಮ್ ಈ ಹೋಟ್ಲಿಗೆ ಬಂದಿರೋದು, ಅದಕ್ಕೆ ಅವಳನ್ನು ಕೇಳ್ತಾ ಇದ್ದೆ ಹೇಗಿದೆ ಅಂತ. ಸೂಪ್ ಚೆನ್ನಾಗಿರುತ್ತೆ, ಇದು ನಮ್ಮನೆಯವರೇ ಮಾಡಿದ್ದು. ಇವತ್ತಷ್ಟು ಸ್ವಲ್ಪ ಫಸ್ಟ್ ಸಲ ಕುಡಿದಾಗ ಇರೋಷ್ಟು ಒಂಥರ ಹುಳಿ ಸಿಹಿ ಸಿಹಿ ಆ ಥರ ಇರಲಿಲ್ಲ. ಸ್ವಲ್ಪ ಎಲ್ಲ ಚಪ್ಪೆ ಚಪ್ಪೆ ಥರ ಇತ್ತು.
ಊಟ ಆಯಿತು, ಹೊರಟ್ವಿ. ಸ್ವಲ್ಪ ಉಳಿತು. ನಾನು ಅಂದೆ ನಮ್ಮನೆಯವರಿಗೆ ನನ್ನನ್ನು ಬಿಟ್ಟು ಆರ್ಡ್ರ್ ಹಾಕಿ ಅಂತೇಳಿ. ಹಂಗೆ ಮಧ್ಯಾಹ್ನ ಊಟ ಮಾಡಿದ್ದೆ, ಒಂಥರ ಕರಗ್ದಂಗೆ ಆಗಿರಲಿಲ್ಲ. ಅವರೆಲ್ಲ ಸಮೋಸ ತಿಂದ್ರು, ನಾನು ಸಮೋಸ ಕೂಡ ತಿನ್ನಲಿಲ್ಲ. ನೋಡಿ ಎಷ್ಟು ಉಳಿತು, ಎರಡು ಪರೋಟ ಉಳಿತು, ಎರಡು ಪೀಸು, ಎರಡಲ್ಲ ಎರಡು ಪೀಸ್ ಅಲ್ಲ ರೀ, ಎರಡು ಪೀಸ್ ಪರೋಟ ಉಳಿತು, ಮತ್ತು ಸ್ವಲ್ಪ ಗ್ರೇವಿ ಕೂಡ ಉಳಿತು. ಮತ್ತು ವೇಸ್ಟ್ ಮಾಡಿದೆ ಯಾಕೆಂತ ಹಾಕ್ಸ್ಕೊಂಡು ಬಂದೆ. ಅವ್ರದ್ದು ಫೋಟೋಶೂಟ್ ನಡೀತಾ ಇದೆ ಮಕ್ಕಳದ್ದು. ತೊಳಿ ಲಗೇಜ್ ಅಂದರೆ ಲಗೇಜು, ಕಾರಲ್ಲಿ ಕೂರೋಕೆ ಜಾಗ ಇಲ್ಲ, ಅಷ್ಟು ಲಗೇಜ್ ಇದೆ. ಮನೆಗೆ ಹೋಗಿ ಎಲ್ಲದನ್ನೂ ಇಳಿಸಲ್ಲ, ಕೆಲವೊಂದು ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಇಳಿಸ್ಕೊಂಡು ಉಳಿದಿರೋದನ್ನ ಬೆಳಗ್ಗೆ ಇಳಿಸೋದು. ಮನೆಗೆ ಹೋಗಿ ಈಗ ಮಲಗೋದು, ಸಾಕದಂಗಾಯ್ತು. ಬರ್ರಿ, ಅವ್ರಿನ್ನೂ ಬರಲೇ ಇಲ್ಲಲ್ಲ. ಶ್ರೇಯು, ಊಟ ಹೆಂಗಿತ್ತ? ನಂಗೆ ಗೊತ್ತಿಲ್ಲ, ಅವನು ಊಟ ಮಾಡಬೇಕು ಮಾಡಬೇಕು ಅಂದಿದ್ದು ನೋಡಿದ್ರೆ. ಆಮೇಲೆ ಅವನು ಇದನ್ನ ಬಿರಿಯಾನಿ, ನಂಗೆ ಬಿರಿಯಾನಿ ಇವತ್ತೇಕೋ ಅಷ್ಟು ಇಷ್ಟ ಆಗಲಿಲ್ಲ, ಸ್ವಲ್ಪ ಚಪ್ಪೆ ಚಪ್ಪೆ ಥರ ಆಯ್ತಲ್ಲ ರೀ. ಬಾಕಿ ಎಲ್ಲ ಪರವಾಗಿಲ್ಲ, ಚೆನ್ನಾಗಿತ್ತು. ಬಿರಿಯಾನಿ ನಂಗೆ ಅಷ್ಟು ಇಷ್ಟ ಆಗಿಲ್ಲ, ನಾನು ಅದೇ ಅಂದೆ. ನಂಗೆ ಬಿರಿಯಾನಿ ಬೇರೆ ಕಡೆ ಎಲ್ಲೂ ಇಷ್ಟ ಆಗಲ್ಲ. ಹೋಗೋಣ, ನಾನು ಅದಕ್ಕೆ ಅಂದೆ ಬೇರೆ ಏನಾದ್ರು ತಗೊಳ್ಳೋಣ ಅಂತ. ಇವರು ವೆಜ್ಜು ಫ್ರೈಡ್ ರೈಸ್ ತಗೊಳ್ಳೋಣ ಅಂತ ಹೇಳಿದ್ರು. ಆಮೇಲೆ ಇವ್ರು ಯಾಕೋ ಬೇಡ ಅಂದ್ರು, ಗೀ ರೈಸು ಬೇಡ ಅಂದ್ರು. ಹಾಗೇನೆ ಅವಳು ಪುತ್ರನ ಪಾಪ ನಾನ್ ವೆಜ್ ತಿನ್ನೋದು. ಅವಳಿಗೆ ಪಾಪ ಏನೂ ನಮ್ಮನೆಗೆ ಬಂದಾಗಿಂದ ಊಟನೇ ಸೇರ್ತಿಲ್ಲ. ನಾವು ಎಲ್ಲಿ ನಾನ್ ವೆಜ್ ಹೆಂಗೆ ಕರ್ಕೊಂಡು ಹೋಗೋದು ಅವಳಿಗೆ? ಇದು ಬಿಡು, ಮಲಗ್ರಿ, ಊಟ ಆಯ್ತಲ್ಲ, ಮಲಗ್ರಿ. ಈಗ ನಾನು ಮಲಗ್ತೀನಿ, ಡ್ಯಾಡಿನೂ ಮಲಗ್ಲಿ. ಆಮೇಲೆ ಊಟ ಮಾಡಿ ಹಾಗೆ ಮನೆಗೆ ಹೊರಟ್ವಿ. ಮನೆಗೆ ಹೋದಾಗ ರಾತ್ರಿ 10:30 ಏನೋ ಆಗಿತ್ತು. ನಾನು ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ಇಲ್ಲಿಗೆ ನಾನು ಇವತ್ತಿನ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಾನು ಹಾಕಿರೋ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕಿರೋ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ. ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.